ಮ್ಯಾಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು ರಾಣಿ. ಅದು ನಂದಿನಿ ಕಾಲ್ ಮಾಡಿದ್ಲು, ನಿಮ್ಮ ಮನೇಲೇನೋ ಜೋರು ಜಗಳ ಅಂತೆ. ಜಗಳನ? ಯಾರ್ಯಾರಿಗೆ, ಏನ್ ವಿಷಯಕ್ಕೆ? ಅದ್ಯಾವುದೋ ಸಿಲ್ಲಿ ರೀಸನ್ಗೆ ಮ್ಯಾಮ್. ವೆರಿ ಬ್ಯಾಡ್. ಅಷ್ಟೇ ಅಲ್ಲ ಮ್ಯಾಮ್, ನನಗೆ ಈ ವಿಷಯ ಎಲ್ಲ ಫೋನ್ ಮಾಡಿ ಹೇಳಿದಕ್ಕೆ ನಂದಿನಿನ ರಾಜ ಕೆಲಸದಿಂದ ತೆಗ್ದಿದ್ದಾನೆ. ಓ ಗಾಡ್, ಏನಾಗಿದೆ ಇವರೆಲ್ಲರಿಗೂ, ಯಾಕೆ ಹೀಗಾಡ್ತಿದ್ದಾರೆ? ನೀವಿದ್ದಿದ್ರೆ ಈ ತರ ಮನಸ್ತಾಪ ಬಂದಾಗ ಯಾರ್ದೇ ತಪ್ಪಿದ್ರು ಮುಖದ ಮೇಲೆ ಹೇಳ್ತಿದ್ರಿ, ಎಲ್ರು ಸುಮ್ಮನಾಗ್ತಿದ್ರು. ಆದ್ರೆ ಈಗ ಅದನ್ನ ಹೇಳಕ್ ಯಾರು ಇಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ಅನುಷ್ಕಾ ಬೇರೆ ಬಂದು ಸೇರ್ಕೊಂಡಿದ್ದಾಳೆ. ಅವಳದು ಮೊದ್ಲಿಂದಲೂ ತಂದು ಹಾಕಿ ತಮಾಷೆ ನೋಡೋ ಕ್ಯಾರೆಕ್ಟರ್. ಕೈವಾಡ ಏನಾದ್ರೂ ಇದೆಯಾ ಇದರಲ್ಲಿ? ರಾಜನ್ನ ಬೇರೆ ನಿನ್ ಕೊಟ್ಟು ಮದುವೆ ಮಾಡಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಿದೀನಿ. ಇದಕ್ಕೇನಾದ್ರೂ ಅವಳು ನನ್ ಮೇಲಿನ ಕೋಪನ ಈ ರೀತಿ ತಿರ್ಸ್ಕೊತಿದ್ದಾಳ? ಚೇಚೆ, ಸುಮ್ ಸುಮ್ನೆ ಆತರ ಅನುಮಾನ ಪಡೋದು ತಪ್ಪು ಅನ್ಸತ್ತೆ ಮ್ಯಾಮ್. ಅನುಮಾನ ಪಡ್ತಾ ಇಲ್ಲ ರಾಣಿ, ರಾಜನ್ನ ಪಡೆದುಕೊಳ್ಳೋಕೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಹುಡುಗಿ ಅವಳು. ನೀವ್ಯಾಕೆ ಅದಕ್ಕೆ ಅಪೋಸ್ ಮಾಡ್ತಿದ್ದೀರಾ ಮ್ಯಾಮ್? ಅವಳು ಎಜುಕೇಟೆಡ್, ಒಳ್ಳೆ ಹುಡುಗಿ, ಬೇರೆ ಮದ್ವೆ ಮಾಡ್ಕೊಟ್ಬಿಡಿ. ನೋ, ನೋ ರಾಣಿ, ನನ್ನ ಜೀವ ಇರೋವರೆಗೂ ಅದು ಮಾತ್ರ ಸಾಧ್ಯ ಇಲ್ಲ. ಯಾರಾದ್ರೂ ತವ್ರ ಮನೆಗೆ ಹೋಗ್ತಾರಾ? ಚಕ್ರಿ ಸಣ್ಣ ವಿಷಯ, ನನ್ನ ಅರ್ಥ ಮಾಡ್ಕೊಳ್ದಿರ ಅವ್ರ ಜೊತೆ ಇದ್ದು ಇದ್ದು ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ. ನೀವೇ ಇರಿ, ನಾನು ಹೋಗ್ತೀನಿ. ಅಮ್ಮೋ, ಇದ್ದಕ್ಕಿದ್ದಂಗೆ ಹೊರಡೋದು ಅಂದ್ರೆ ಎಲ್ಲಿ ಹೊರಡದೆ? ನಿಮ್ ಮನೆ ಇದೆಯಲ್ಲ? ನಮ್ ಮನೆ ಇದೆ, ಆದ್ರೆ ನಮ್ಮ ಅಮ್ಮ ಹೆಂಗೆ ಅಂತ ಗೊತ್ತು ತಾನೇ? ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಮಹಾಲಕ್ಷ್ಮಿ, ಸ್ವಲ್ಪ ಅರ್ಥ ಮಾಡ್ಕೋ, ನಾನ್ ಹೇಳೋ ಮಾತು ಒಂಚೂರು ಕೇಳು. ನೀನೊಂದ್ಸಲ ನಾನೇನ್ ಪರ್ಮನೆಂಟ್ ಆಗಿ ಹೋಗ್ತಿಲ್ವಲ್ಲ, ನಿಮ್ ಮೇಡಮ್ ಬಂದ್ಮೇಲೆ ಮತ್ತೆ ವಾಪಸ್ ಬರ್ತೇನೆ. ಇಲ್ಲಿ ಚೀಚು ಅಂತ ಅನ್ಸ್ಕೊಂಡಿರೋದ್ಕಿಂತ ಅಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು. ನೀನ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀಯ? ನಮ್ಮಅಮ್ಮ ಇರಲ್ಲೇ, ಏನ್ ಮಾಡೋದು, ರುಬ್ಬುಡ್ದ ಹಾಕೊಂಡು ರುಬ್ಬಿಡ್ತಾಳಲ್ಲ. ಹಿಂಗ್ ಪ್ರತಿ ಸಲನು ತವ್ರ ಮನೆಗೆ ಹೋಗಿ ಕೂತ್ಕೊತಾ ಇದ್ರೆ ನಮ್ ಮನೆತನದ ಮರ್ಯಾದೆ ಏನಾಗುತ್ತೆ? ಮಹಾಲಕ್ಷ್ಮಿ, ನನ್ ಮಾತು ಕೇಳು ಪ್ಲೀಸ್. ಬೇಡ ಬೇಡ ಮಹಾಲಕ್ಷ್ಮಿ. ಅಮ್ಮ ಅಲ್ಲ, ನನ್ ಮಾತು ಕೇಳ.